नमस्कार एलू कन्नड़ अड़े चानल स्वागत एस बेगिन तिंदीना नोड़ी नानूस बेगिन तिंदी अथवा ब्रेक्फास्टन तोर्तन रही रीतियंत नहीं खंडित ट्रई मील नन रीतल ट्रई मे नोड़ी इन दोसे अंत करती रही नावंतु रेशन अंत करी अदान नानु एर बटल तक नान फस्टे स्वच्छमी इटकीन यहाँ बटले अखी तकनल अदरल वटल शेगा अंतन हसी शेगा ಕೆಲವರಿದನ್ನ ಕಡಲೆ ಬೀಜ ಅಂತಾನೂ ಕರೀತಾರೆ ಈಗ ಅಕ್ಕಿ ಶೇಂಗಾನ ವಾಶ್ ಮಾಡ್ಕೊತೀನಿ ನಾನು ನೋಡಿ ನಾನು ವಾಶ್ ಮಾಡ್ಕೊಂಡಿದ್ದೀನಿ ಈಗ ಮತ್ತೆ ಬೇರೆ ನೀರನ್ನ ಹಾಕ್ತೀನಿ ನೋಡಿ ಹಾಕಿದನ್ನ ಒಂದು 6 ರಿಂದ 7 ಗಂಟೆ ಇದನ್ನ ನೆನೆಸಿಡ್ತೀನಿ ನಾನು ಬೆಳಗ್ಗೆನೇ ನೆನೆಸಿಟ್ಟಿದ್ದೆರಿ ನೋಡಿ ಅಕ್ಕಿ ಮತ್ತೆ ಶೇಂಗಾ ಚಂದಂಗೆ ನೆಂದವರಿವು ನಾನು ಇನ್ನು ಒಂದಸಲೇನೋ ಬೇರೆ ನೀರು ಹಾಕೊಂಡು ವಾಶ್ ಮಾಡ್ಕೊಂಡು ಈ ನೀರನ್ನ ಕಂಪ್ಲೀಟ್ ಆಗಿ ತೆಗಿತೀನಿ ಈಗ ಇನ್ನೊಂದು ಪಾತ್ರೆಗೆ ನಾನು ಒಂದು ಬಟ್ಲಾಗಷ್ಟು ಸ್ವಚ್ಛ ಮಾಡಿ ಇಟ್ಕೊಂಡಿರಂತ ದಪ್ಪ ಅವಲಕ್ಕಿಯನ್ನ ತಗೊತಾ ಇದೀನಿ ರೀ ಇದು ತೆಳು ಅವಲಕ್ಕಿಯನ್ನಾದರೂ ತಗೋಬಹುದು ಯಾ ಬಟ್ಲೆ ಅಕ್ಕಿ ತಗೊಂಡಿನಲ್ಲ ಆ ಬಟ್ಲೆನೇ ನಾನು ಅವಲಕ್ಕಿಯನ್ನ ತಗೊಂಡಿನಿ ರೀ ಅವಲಕ್ಕಿಯನ್ನು ದೋಸಿರೋದ್ರಿಂದ ಅದನ್ನು ನೀರು ಹಾಕಿ ಕ್ಲೀನಾಗಿ ವಾಶ್ ಮಾಡ್ಕೊತೀನಿ ರೀ ಈಗ ಇದರೊಳಗೆ ನೀರನ್ನು ತೆಗಿತೀನಿ ನೋಡಿ ಈ ಅಕ್ಕಿ ಮತ್ತೆ ಶೇಂಗಾ ಒಳಗೆ ನೀರನ್ನು ತಗದಿದ್ದೀನಿ ಈ ಅವಲಕ್ಕಿಯನ್ನ ಅದರೊಳಗೆ ಹಾಕೋತೀನಿ ಇಲ್ಲಿ ಹಾಕೊಂಡು ಮಿಕ್ಸ್ ಮಾಡ್ಕೋತೀನಿ ನೋಡಿ ಇದು ಮಿಕ್ಸ್ ಆಗಿದೆ ಈ ಒಂದು ಮಿಕ್ಸಿ ಜಾರ್ಗೆ ಇದನ್ನ ಸ್ವಲ್ಪ ಸ್ವಲ್ಪ ಹಾಕೊಂಡು ನೀರನ್ನು ಹಾಕಿ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ನೋಡ್ರಿ ಸ್ವಲ್ಪ ಶೇಂಗಾ ಹಾಕಿರೋದ್ರಿಂದ ಹಿಟ್ಟು ಸ್ವಲ್ಪ ಕೆಂಪು ಕೆಂಪು ಅನಿಸ್ತಿರ್ತದೆ ಈಗ ಅದನ್ನ ಒಂದು ರುಬ್ಬಿನ್ರಿ ಈ ಪಾತ್ರೆಗೆ ಹಾಕೋತೀನಿ ಯಾ ಉಳಿದಿದ್ದ ಅಕ್ಕಿ ಶೇಂಗಾನ ಇದೇ ರೀತಿ ರುಬ್ಕೋತೀನಿ ನೋಡಿ ಇದನ್ನ ನಾನು ಮುಚ್ಚಿ ಫರ್ಮೆಂಟೇಷನ್ ಆಗಕ್ಕೆ ತೆಗೆದಿಡ್ತೀನಿ ನಾನು ಬೆಳಗ್ಗೆನೆ ನೋಡ್ತೀನಿ ನೋಡಿ ಹಿಟ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ಎಷ್ಟು ಹಿಟ್ಟು ಚೆನ್ನಾಗಿ ಉಬ್ಬಿ ರೆಡಿ ಆಗಿದ್ರಿ ಹಿಟ್ಟು ನೋಡಿ ತುಂಬಾ ತೆಳುನೂ ಇಲ್ಲ ಇದಕ್ಕೆ ಗಟ್ಟಿ ಇದ್ರೆ ನೀವು ಸ್ವಲ್ಪ ಬೇಕಂದ್ರೆ ನೀರು ಹಾಕೋರಿ ಈಗ ಇದಂತೂ ಕರೆಕ್ಟ್ ಅದ ಈಗ ಒಂದು ಪಾತ್ರೆಗೆ ಸ್ವಲ್ಪನೇ ಹಾಕೋತೀನಿ ರೀ ನಾನು ಇದರೊಳಗಿನ ಹಿಟ್ಟನ್ನು ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ದೊಡ್ಡ ಸ್ಪೂನ್ನಿಂದನೇ ಒಂದು ಸ್ಪೂನ್ ಆಗಷ್ಟು ಸಕ್ಕರೆಯನ್ನು ಹಾಕೋತಾ ಇದ್ದೀನಿ ರೀ ಇದರಿಂದ ಕಲರ್ನು ತುಂಬಾ ಚೆನ್ನಾಗಿ ಬರ್ತದೆ ಹಿಟ್ಟು ಚೆನ್ನಾಗಿ ಉಬ್ಬಿದ್ರೆ ನಾನಿಲ್ಲಿ ಏನು ಸೋಡಾ ಏನೂ ಹಾಕಲ್ಲ ಹಾಗೇನೆ ಇದನ್ನು ನಾನು ದೋಸೆ ಮಾಡಿ ತೋರಿಸ್ತೀನಿ ಹಿಟ್ಟು ಕರೆಕ್ಟ್ ಅದ್ರಿ ತುಂಬ ತೆಳುವೂ ಇಲ್ಲ ತುಂಬ ಗಟ್ಟಿನೂ ಇಲ್ಲ ನೋಡಿದ್ದೇವೆ ಏನನ್ನು ಕೈಲಕ್ಕ ಇಟ್ಟಿದ್ದೆ ರೀ ನಾನು ಸ್ವಲ್ಪ ನೀರನ್ನು ಹಾಕಿ ಬಟ್ಟೆಯಿಂದ ಒರೆಸ್ಕೋತೀನಿ ನೋಡಿ ನಾನು ದೋಸೆ ನಿಮಗೆ ಹಾಕಿ ತೋರಿಸ್ತೀನಿ ಫಸ್ಟ್ ಸಣ್ಣದಾಗಿ ಒಂದು ಸೆಟ್ ದೋಸೆನ ಹಾಕಿ ತೋರಿಸ್ತೀನಿ ರೀ ಇದ್ರ ದೋಸೆ ಸಾಫ್ಟ್ ಆಗ್ತಾವ ಅಷ್ಟೇ ರೀ ಕ್ರಿಸ್ಪಿ ಆಗಲ್ಲ ತೆಳುವೂ ಹಾಕೋಬೋದು ನೀವು ಆದರೆ ಸಾಫ್ಟ್ ಆಗ್ತವೆ ರೀ ಕ್ರಿಸ್ಪಿ ದೋಸೆ ಆಗಲ್ಲ ನೋಡಿ ಒಂದು ಕಡೆ ಬೇಯ್ದದ ಇನ್ನೊಂದು ಕಡೆನೂ ತಿರುವಿ ಬೇಯಿಸ್ತಾ ಇದ್ದೀರಿ ನೋಡಿ ಕಲರ್ನು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ತುಂಬ ಸಾಫ್ಟ್ ಆಗಿರುವಂಥ ದೋಸೆ ಈಗ ರೆಡಿ ಆಗಿದೆ ರೀ ನೋಡಿ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ನಾನು ಇನ್ನೊಂದನ್ನು ಹಾಕಿ ತೋರಿಸ್ತೀನಿ ಈಗ ಒಂದು ನಾನು ಉತ್ತಪ್ಪನ ಹಾಕಿ ತೋರಿಸ್ತೀನಿ ಈ ದೋಸೆನ ಹೆಲ್ದಿ ಮಾಡ್ಕೊಳಕ್ಕೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕ್ಯಾಪ್ಸಿಕಮ್ಮು ಸ್ವಲ್ಪ ಟೊಮ್ಯಾಟೊ ನೀವು ಮತ್ತು ಯಾವ ವೆಜಿಟೇಬಲ್ಸ್ ಇಷ್ಟ ನೀವು ಅದನ್ನೂ ಹಾಕೋಬೋದು ರೀ ತುರಿದು ಬಿಟ್ಟು ಕ್ಯಾರೆಟನ್ನಾದರೂ ಹಾಕೋಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಒಂದು ಸ್ವಲ್ಪ ಮೇಲೆ ಎಣ್ಣೆನ ಹಾಕ್ತೀನಿ ನೀವು ಎಣ್ಣೆನೂ ಹಾಕೋಬೋದು ತುಪ್ಪನೂ ಹಾಕೋಬೋದು ನಿಮಗೆ ಯಾವ್ದು ಇಷ್ಟನೋ ಅದನ್ನು ಹಾಕೋರಿ ಆದರೂ ತುಪ್ಪದಲ್ಲಿ ಮಾಡ್ಕೊರಿ ತುಂಬಾ ಟೇಸ್ಟ್ ಚೆನ್ನಾಗಿರ್ತದೆ ನೋಡಿ ಈಗ ಅದನ್ನು ಒಂದು ಸೈಡ್ ಬೇಯ್ದಾಗ ಮತ್ತೆ ತಿರುವಿ ಚೆನ್ನಾಗಿ ಬೇಯಿಸೋಣ್ರಿ ನೋಡಿ ಕಲರನ್ನು ತುಂಬ ಚೆನ್ನಾಗಿ ಬಂದ ತುಂಬಾ ಸಾಫ್ಟ್ ಆಗಿರ್ತಾವ್ರಿ ಈ ದೋಸೆ ನೋಡ್ರಿ ಇದು ಬಿಸಿ ಬಿಸಿ ಆಗಿರುವಂಥ ಉತ್ತಪ್ಪನ್ನು ರೆಡಿ ಆಗಿದ್ರಿ ಇದು ಬಿಸಿ ಬಿಸಿ ಸಾಫ್ಟ್ ದೋಸೆ ಅಂತಿರೋ ಅಥವಾ ಇದನ್ನು ಪ್ರೋಟೀನ್ ದೋಸೆ ಅಂತಿರೋ ಹೆಲ್ದಿ ದೋಸೆ ಅಂತಿರೋ ರೆಡಿ ಆಗಿದ್ರಿ ಉತ್ತಪ್ಪ ಅಂತೂ ಬಿಸಿ ಬಿಸಿ ನೀವು ಹಾಗೇನೂ ತಿನ್ಬೋದು ಕೊಬ್ಬರಿ ಚಟ್ನಿ ಸಾಂಬಾರ ಜೊತೆ ನಿಮಗೆ ಅದ್ರ ಜೊತೆ ಇಷ್ಟನೋ ಅದ್ರ ಜೊತೆ ತಿನ್ನಿರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡತಿ ಅಡುಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ